ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಕವಿತಾ. ಬೀಜಗಳಿಗೆ ರಕ್ಷಣೆ ನೀಡುವ ಸಲುವಾಗಿ ಬೀಜೋಪಚಾರ ಮಾಡ್ತೇವೆ. ಆದರೆ ತರಕಾರಿ ಬೆಳೆಗಳಿಗೆ ಹಾಗೂ ಶುಂಠಿ, ಅರಿಶಿನ, ಹತ್ತಿಯಂಥ ಬೆಳೆಗಳಿಗೆ ಹೇಗೆ ಮಾಡಬೇಕು? ಈ ಬೆಳೆಗಳಿಗೆ ಯಾವ ಬೀಜೋಪಚಾರ ಉಪಯೋಗಿಸಬೇಕು ಹಾಗೂ ಯಾವ ರೀತಿ ಬಳಸಬೇಕು ನೋಡೋಣ ಬನ್ನಿ. ಡಾಕ್ಟರ್ ಸಾಯಿಲ್ ಅಜೋಟೋಬ್ಯಾಕ್ಟರ್ ಬೀಜೋಪಚಾರವನ್ನು ತರಕಾರಿ ಬೆಳೆಗಳಾದ ಮೆಣಸಿನಕಾಯಿ, ಟೊಮೆಟೊ, ಬದನೆಕಾಯಿ ಮುಂತಾದ ಬೆಳೆಗಳಿಗೆ ಬಳಸಬಹುದು. ಇದರ ಜೊತೆಗೆ ಶುಂಠಿ, ಅರಿಶಿಣದಂತಹ ಗೆಡ್ಡೆ ಬೆಳೆಗಳಿಗೆ ಮತ್ತು ಹತ್ತಿ ಬೆಳೆಗಳಿಗೂ ಬಳಸಬಹುದಾಗಿದೆ. ಅಜೋಟೋಬ್ಯಾಕ್ಟರ್ ಬೀಜೋಪಚಾರವನ್ನು ಈ ಮೇಲಿನ ಬೆಳೆಗಳಿಗೆ ಬಳಸುವುದರಿಂದ ಸಸಿ ಅಥವಾ ಗೆಡ್ಡೆಗಳು ಬೇಗನೆ ಭೂಮಿಗೆ ಹೊಂದಿಕೊಂಡು ಬೆಳೆಯುತ್ತವೆ. ಮಣ್ಣಿನಲ್ಲಿ ಅಡಗಿದ ಅಪಕಾರಿ ಸೂಕ್ಷ್ಮಾಣು ಜೀವಿಗಳೊಂದಿಗೆ ಹೋರಾಡಲು ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಯಾಗುತ್ತದೆ. ಮಣ್ಣಿನಲ್ಲಿ ಬಿಳಿಬೇರುಗಳ ಸಂಖ್ಯೆ ಹೆಚ್ಚುತ್ತದೆ. ಇದರ ಜೊತೆಗೆ ಬೆಳೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದ ಬೆಳೆಗಳಿಗೆ ಯಾವುದೇ ರೀತಿಯ ರೋಗ ಬಾಧೆ ಮತ್ತು ಕೀಟಬಾಧೆ ಕಾಣಿಸಿಕೊಳ್ಳುವುದಿಲ್ಲ. ಆಗ ರೈತ ಬೆಳೆದ ಬೆಳೆ ಸಮೃದ್ಧವಾಗಿ ಬೆಳೆದು ಅಧಿಕ ಇಳುವರಿ ಮತ್ತು ಉತ್ತಮ ಆದಾಯ ನೀಡಲು ಶಕ್ತವಾಗುತ್ತದೆ. ಹಾಗಾದರೆ ಅಜೋಟೋಬ್ಯಾಕ್ಟರ್ ಬೀಜೋಪಚಾರವನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿಸಿಕೊಡುತ್ತೇವೆ, ಮುಂದೆ ಕೇಳಿ. 1 ಲೀಟರ್ ಅಜೋಟೋಬ್ಯಾಕ್ಟರ್ ತೆಗೆದುಕೊಂಡು ಅದನ್ನು 30 ರಿಂದ 50 ಲೀಟರ್ ನೀರಿಗೆ ಮಿಶ್ರಣ ಮಾಡಿ, ನಂತರ ನಾಟಿ ಮಾಡಲು ಸಿದ್ಧವಿರುವ ಟೊಮೆಟೊ ಸಸಿ, ಮೆಣಸಿನಕಾಯಿ ಸಸಿ ಮತ್ತು ಇತರೆ ತರಕಾರಿ ಬೆಳೆ, ಶುಂಠಿ, ಅರಿಶಿಣದಂತಹ ಗೆಡ್ಡೆಗಳನ್ನು ಮಿಶ್ರಣದಲ್ಲಿ ಅದ್ದಿ ತೆಗೆದು ನಾಟಿ ಮಾಡಬಹುದು. ಇನ್ನು ಹತ್ತಿ ಬೆಳೆಯ ವಿಚಾರಕ್ಕೆ ಬಂದರೆ, ಬಿತ್ತಲು ಸಿದ್ಧವಿರುವ ಹತ್ತಿ ಬೀಜಗಳನ್ನು ಡಾಕ್ಟರ್ ಸಾಯಿಲ್ ಅಜೋಟೋಬ್ಯಾಕ್ಟರ್ ಬೀಜೋಪಚಾರ ದ್ರಾವಣವನ್ನು ತೆಗೆದುಕೊಂಡು ಬೀಜಗಳಿಗೆ ಲೇಪನವಾಗುವಂತೆ ಮಿಶ್ರಣ ಮಾಡಿಕೊಳ್ಬೇಕು. ನಂತರ ನೆರಳಿನಲ್ಲಿ ಬೀಜಗಳನ್ನು ಒಣಗಿಸಿ ಬಿತ್ತಬಹುದಾಗಿದೆ. ನೋಡಿದ್ರಲ್ಲ ರೈತ ಬಾಂಧವರೇ, ನೀವು ತರಕಾರಿ ಸಸಿಗಳು, ಅರಿಶಿನ, ಶುಂಠಿ, ಹತ್ತಿ ಬೆಳೆಗಳನ್ನು ಬೆಳೆಯುತ್ತಿದ್ದರೆ ತಪ್ಪದೇ ಬೀಜೋಪಚಾರ ಮಾಡಿ ಬಿತ್ತಿ ಲಾಭ ಪಡೆದುಕೊಳ್ಳಿ. ಕೃಷಿಯ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ, ಇದು ರೈತರ ಹಾದಿಯಲ್ಲಿ.